ಕೇಂದ್ರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆನೇ ಇಲ್ಲ. ಹನುಮನಕೊಪ್ಪದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಬೊಂಬೆ. ಧಾರವಾಡದ ಉಪ್ಪಿನ ಬೇಟಿಗೆರೆ ಬಳಿಯ ಗ್ರಾಮ ಯುಗಾದಿ ಅಮಾವಾಸ್ಯೆಗೆ ಭವಿಷ್ಯ ನುಡಿಯುವಂತ ಬೊಂಬೆ ಅಂತ ಇದು. ಹೀಗಾಗಿ ಕೇಂದ್ರ ರಾಜ್ಯ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆನೇ ಇಲ್ಲ. ರಾಜ್ಯ ಕೇಂದ್ರ ನಾಯಕರ ಮೂರ್ತಿಗೆ ಯಾವುದೇ ರೀತಿಯಾದಂತ ಹಾನಿಯಾಗಿಲ್ಲ. ಇದರಿಂದ ರಾಜಕೀಯದಲ್ಲೂ ಕೂಡ ಬದಲಾವಣೆ ಇಲ್ಲ. ಧಾರವಾಡದ ಉಪ್ಪಿನ ಬೇಟಿಗೆರೆ ಬಳಿಯ ಗ್ರಾಮದಲ್ಲಿ ಈ ಒಂದು ಭವಿಷ್ಯವನ್ನ ನುಡಿದಿದೆ ಬೊಂಬೆ. ಯುಗಾದಿ ಅಮಾವಾಸ್ಯೆಗೆ ಪ್ರತಿ ಬಾರಿನೂ ಕೂಡ ಈ ಬೊಂಬೆ ಭವಿಷ್ಯವನ್ನ ನುಡಿಯುತ್ತಂತೆ. ಎಂದಿನಂತೆ ಈ ಬಾರಿನೂ ಕೂಡ ನುಡಿದಿದೆ. ರಾಜ್ಯ ಕೇಂದ್ರ ನಾಯಕರ ಮೂರ್ತಿ ಹಾನಿಯಾಗಿಲ್ಲ ಅಂತ ಭವಿಷ್ಯವನ್ನ ನುಡಿದಿದೆ. ಮತ್ತೆ ಮೋದಿಯೇ ಪ್ರಧಾನಿ ಅನ್ನೋದು ಒಂದು ಮುನ್ಸೂಚನೆ. ಬೊಂಬೆ ಭವಿಷ್ಯ ಪ್ರಕಾರ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗ್ತಾರೆ ಅನ್ನೋ ಒಂದು ಮುನ್ಸೂಚನೆಯನ್ನ ನೀಡಿದೆ. ಆ ಬೊಂಬೆನ ನೋಡ್ತಾ ಇದ್ದೀರಾ, ಇದು ಪ್ರತಿ ಯುಗಾದಿ ಅಮಾವಾಸ್ಯೆಯಲ್ಲಿ ಈ ಭವಿಷ್ಯ ನುಡಿಯುತ್ತಂತೆ. ಅದೇ ರೀತಿಯಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ಆ ಬೊಂಬೆಯನ್ನ ಆ ಗ್ರಾಮದ ಜನರು. ಆ ಸಂದರ್ಭದಲ್ಲಿ ಈ ಭವಿಷ್ಯವನ್ನ ನುಡಿದಿದೆ ಆ ಬೊಂಬೆ. ಈಶಾನ್ಯ ದಿಕ್ಕಿಗೆ ಇಟ್ಟಿದ್ದ ಮೂರ್ತಿಗೆ ಪೆಟ್ಟಾಗದ ಹಿನ್ನೆಲೆಯಲ್ಲಿ ಬದಲಾವಣೆ ಇಲ್ಲವೆಂಬುದು ಇದರ ಮುನ್ಸೂಚನೆ. ಅಲ್ಪ ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗಲಿದೆ, ಹಿಂಗಾರು ಕೈಕೊಡುವ ಮುನ್ಸೂಚನೆಯನ್ನ ಈ ಬೊಂಬೆ ನೀಡಿದೆ. ಚುನಾವಣೆ ಜೊತೆಗೆ ನಮ್ಗೆ ಮಳೆ ಕೂಡ ಇಂಪಾರ್ಟೆಂಟ್. ನೀರಿಲ್ಲ, ಜನ ಜಾನುವಾರುಗಳೆಲ್ಲೂ ಕೂಡ ಸಾಯ್ತಾ ಇದಾವೆ. ಇದೀಗ ನೀರ್ ಬಗ್ಗೆ ಅಥವಾ ಮಳೆ ಬಗ್ಗೆನೂ ಕೂಡ ಕೇಳಿದ್ದಾರೆ ಆ ಗ್ರಾಮದ ಜನರು. ಏನಮ್ಮ ಈ ಬಾರಿ ಮಳೆ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. 1936 ನಡೆದುಕೊಂಡು ಬಂದಿದೆ ಈ ಭವಿಷ್ಯ. ಅನೇಕ ಭವಿಷ್ಯಗಳು ನಿಜವಾಗುವಂತ ಉದಾಹರಣೆಗಳು ಕೂಡ ಇಲ್ಲಿ ಇದೆ. ಅನೇಕ ಭವಿಷ್ಯಗಳು ನಿಜ ಆಗಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಇದನ್ನ ಬಹಳ ನಂಬುತ್ತಾರೆ. ಒಂದು ರಾಜಕೀಯದ ಬಗ್ಗೆ ಭವಿಷ್ಯವನ್ನ ನುಡಿದಿದೆ ಬೊಂಬೆ. ಅದರ ಜೊತೆಗೆ ಮುಂಗಾರು ಮಳೆ ಬಗ್ಗೆ, ಈಗ ಮಳೆ ಇಲ್ಲ, ಮಳೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಫಲವನ್ನು ಮಾಡಲಾಗಿದ್ದು ಇದರಲ್ಲಿ ಮತ್ತು ಜೋಳ ಶೇಂಗಾ ಕೇಂದ್ರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆನೇ ಇಲ್ಲ. ಹನುಮನಕೊಪ್ಪದಲ್ಲಿ ಭವಿಷ್ಯವನ್ನ ನುಡಿದಿದ್ದಾರೆ ಬೊಂಬೆ. ಧಾರವಾಡದ ಉಪ್ಪಿನ ಬೇಟಿಗೆರೆ ಬಳಿಯ ಗ್ರಾಮ ಯುಗಾದಿ ಅಮಾವಾಸ್ಯೆಗೆ ಭವಿಷ್ಯ ನುಡಿಯುವಂತ ಬೊಂಬೆ ಅಂತ ಇದು. ಹೀಗಾಗಿ ಕೇಂದ್ರ ರಾಜ್ಯ ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆನೇ ಇಲ್ಲ. ರಾಜ್ಯ ಕೇಂದ್ರ ನಾಯಕರ ಮೂರ್ತಿಗೆ ಯಾವುದೇ ರೀತಿಯಾದಂತ ಹಾನಿಯಾಗಿಲ್ಲ. ಇದರಿಂದ ರಾಜಕೀಯದಲ್ಲೂ ಕೂಡ ಬದಲಾವಣೆ ಇಲ್ಲ. ಧಾರವಾಡದ ಉಪ್ಪಿನ ಬೇಟಿಗೆರೆ ಬಳಿಯ ಗ್ರಾಮದಲ್ಲಿ ಈ ಒಂದು ಭವಿಷ್ಯವನ್ನ ನುಡಿದಿದೆ ಬೊಂಬೆ. ಯುಗಾದಿ ಅಮಾವಾಸ್ಯೆಗೆ ಪ್ರತಿ ಬಾರಿನೂ ಕೂಡ ಈ ಬೊಂಬೆ ಭವಿಷ್ಯವನ್ನ ನುಡಿಯುತ್ತಂತೆ. ಎಂದಿನಂತೆ ಈ ಬಾರಿನೂ ಕೂಡ ನುಡಿದಿದೆ. ರಾಜ್ಯ ಕೇಂದ್ರ ನಾಯಕರ ಮೂರ್ತಿ ಹಾನಿಯಾಗಿಲ್ಲ ಅಂತ ಭವಿಷ್ಯವನ್ನ ನುಡಿದಿದೆ. ಮತ್ತೆ ಮೋದಿಯೇ ಪ್ರಧಾನಿ ಅನ್ನೋದು ಒಂದು ಮುನ್ಸೂಚನೆ. ಬೊಂಬೆ ಭವಿಷ್ಯ ಪ್ರಕಾರ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗ್ತಾರೆ ಅನ್ನೋ ಒಂದು ಮುನ್ಸೂಚನೆಯನ್ನ ನೀಡಿದೆ. ಆ ಬೊಂಬೆನ ನೋಡ್ತಾ ಇದ್ದೀರಾ, ಇದು ಪ್ರತಿ ಯುಗಾದಿ ಅಮಾವಾಸ್ಯೆಯಲ್ಲಿ ಈ ಭವಿಷ್ಯ ನುಡಿಯುತ್ತಂತೆ. ಅದೇ ರೀತಿಯಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಕೇಳಿರ್ತಾರೆ ಆ ಬೊಂಬೆಯನ್ನ ಆ ಗ್ರಾಮದ ಜನರು. ಆ ಸಂದರ್ಭದಲ್ಲಿ ಈ ಭವಿಷ್ಯವನ್ನ ನುಡಿದಿದೆ ಆ ಬೊಂಬೆ. ಈಶಾನ್ಯ ದಿಕ್ಕಿಗೆ ಇಟ್ಟಿದ್ದ ಮೂರ್ತಿಗೆ ಪೆಟ್ಟಾಗದ ಹಿನ್ನೆಲೆಯಲ್ಲಿ ಬದಲಾವಣೆ ಇಲ್ಲವೆಂಬುದು ಇದರ ಮುನ್ಸೂಚನೆ. ಅಲ್ಪ ಪ್ರಮಾಣದಲ್ಲಿ ಮುಂಗಾರು ಮಳೆ ಆಗಲಿದೆ, ಹಿಂಗಾರು ಕೈಕೊಡುವ ಮುನ್ಸೂಚನೆಯನ್ನ ಈ ಬೊಂಬೆ ನೀಡಿದೆ. ಚುನಾವಣೆ ಜೊತೆಗೆ ನಮ್ಗೆ ಮಳೆ ಕೂಡ ಇಂಪಾರ್ಟೆಂಟ್. ನೀರಿಲ್ಲ, ಜನ ಜಾನುವಾರುಗಳೆಲ್ಲೂ ಕೂಡ ಸಾಯ್ತಾ ಇದಾವೆ. ಇದೀಗ ನೀರ್ ಬಗ್ಗೆ ಅಥವಾ ಮಳೆ ಬಗ್ಗೆನೂ ಕೂಡ ಕೇಳಿದ್ದಾರೆ ಆ ಗ್ರಾಮದ ಜನರು. ಏನಮ್ಮ ಈ ಬಾರಿ ಮಳೆ ಆಗುತ್ತಾ ಇಲ್ವಾ ಅಂತ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. 1936 ನಡೆದುಕೊಂಡು ಬಂದಿದೆ ಈ ಭವಿಷ್ಯ. ಅನೇಕ ಭವಿಷ್ಯಗಳು ನಿಜವಾಗುವಂತ ಉದಾಹರಣೆಗಳು ಕೂಡ ಇಲ್ಲಿ ಇದೆ. ಅನೇಕ ಭವಿಷ್ಯಗಳು ನಿಜ ಆಗಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಇದನ್ನ ಬಹಳ ನಂಬುತ್ತಾರೆ. ಒಂದು ರಾಜಕೀಯದ ಬಗ್ಗೆ ಭವಿಷ್ಯವನ್ನ ನುಡಿದಿದೆ ಬೊಂಬೆ. ಅದರ ಜೊತೆಗೆ ಮುಂಗಾರು ಮಳೆ ಬಗ್ಗೆ, ಈಗ ಮಳೆ ಇಲ್ಲ, ಮಳೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಫಲವನ್ನು ಮಾಡಲಾಗಿದ್ದು ಇದರಲ್ಲಿ ಮತ್ತು ಜೋಳ ಶೇಂಗಾ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.